नमस्कार वीक्षकरे, विशेष कार्यक्रम के स्वागत। इदु सवालुगळन्न एदुरिसि जीवनदल्लि यशस्सु कंड व्यक्तिगळु हागू विचारगळन्न तिळिसुव विशेष कार्यक्रम यशस्सिन चरित्रे। इंदिन यशस्सिन चरित्रे हीरो भारतीय चित्ररंग कंड प्रबुद्ध नट तमिळु सिनी प्रेमिगळ तलैव सूपर स्टार रजनीकांत। अंदु केवल 700 रूपायि पडेयुत्तिद्द व्यक्ति ईग कोट्यांतर रूपायि संभावनेय ओडेय। ಬೆಂಗಳೂರಿನಲ್ಲಿದ್ದ ಶಿವಾಜಿರಾವ್ ಗಾಯಕ್ವಾಡ್ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಿದ್ದು ಹೇಗೆ ಎಲ್ಲವನ್ನು ಕೂಡ ತೋರಿಸ್ತೀವಿ। ಅದಕ್ಕೂ ಮೊದಲು ಈ ತಲೈವ ಬದುಕಿನ ಪ್ರಾರಂಭ ಹೇಗಿತ್ತು, ಬೆಂಗಳೂರಿನಲ್ಲಿ ರಜನಿಕಾಂತ್ ಮೊದಲು ಮಾಡಿದ ಕೆಲಸ ಏನು ಎಂಬುದನ್ನು ತೋರಿಸ್ತೀವಿ ನೋಡಿ। ಹೌದು, ದಕ್ಷಿಣ ಭಾರತೀಯ ಚಿತ್ರರಂಗದ ಪ್ರಸಿದ್ಧ ನಟ, ತನ್ನ ವಿಶಿಷ್ಟ ಶೈಲಿಯ ನಟನೆಯಿಂದ ತೆರೆಯ ಮೇಲೆ ವಿಸ್ಮಯಗಳನ್ನೇ ಸೃಷ್ಟಿ ಮಾಡಬಲ್ಲ ರಜನಿಕಾಂತ್। ಕ್ಯಾಮರಾದ ಆಚೆಗೆ ಒಬ್ಬ ಅತ್ಯಂತ ಸರಳ ವ್ಯಕ್ತಿ। ತಮ್ಮ 67ನೇ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಅಂಬೆಗಾಲಿಟ್ಟು ಪ್ರವೇಶಿಸಿರುವ ರಜನಿಕಾಂತ್ಗೆ ಕೇವಲ ಸಿನಿಮಾದ ಬೆಳ್ಳಂಬೆಳಕಿನ ಶೋಕಿ ಲೋಕ ಮಾತ್ರವಲ್ಲ, ಕರಾಳ ಕತ್ತಲುಗಳ ಅನುಭವವೂ ಇದೆ। ಯಾಕೆಂದರೆ ಅವರ ವೃತ್ತಿ ಬದುಕು ಆರಂಭಗೊಂಡಿದ್ದು ಕೂಲಿಯಾಗಿ, ಬಸ್ ಕಂಡಕ್ಟರ್ ಆಗಿ। ಮೂಲತಃ ಬೆಂಗಳೂರಿನಲ್ಲಿ ಬೆಳೆದರು ರಜನಿಕಾಂತ್ ಇಂದು ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಮತ್ತು ಭಾರತೀಯ ಚಿತ್ರರಂಗದ ದೊಡ್ಡ ತಾರೆಗಳಲ್ಲಿ ಒಬ್ಬರು। ಇತ್ತೀಚೆಗೆ ಚಿತ್ರರಂಗಕ್ಕೆ ಅವರು ನೀಡಿದ ಕೊಡುಗೆಗಾಗಿ ಈ ನಟನಿಗೆ ಅತ್ಯಂತ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು। ಬೆಂಗಳೂರಿನ ಬಿಎಂಟಿಸಿ ಬಸ್ ಕಂಡಕ್ಟರ್ ಆಗಿದ್ದ ಶಿವಾಜಿರಾವ್ ಗಾಯಕ್ವಾಡ್ ಮುಂದೆ ಸೂಪರ್ ಸ್ಟಾರ್ ಆಗಿದ್ದು ಗೊತ್ತೇ ಇದೆ। ಇತ್ತೀಚೆಗಷ್ಟೇ ತಲೈವ ಬೆಂಗಳೂರಿಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟು ಜಯನಗರ ಚಾಮರಾಜಪೇಟೆ ಗಾಂಧಿ ಬಜಾರ್ನಲ್ಲಿ ಸುತ್ತಾಡಿದರು, ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕಿದ್ದರು। ಜಯನಗರ ಬಸ್ ಡಿಪೋ 4ಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಿಬ್ಬಂದಿ ಜೊತೆ ಮಾತನಾಡಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದರು। ಶಿಕ್ಷಣ ಮುಗಿದ ಬಳಿಕ ಬೆಂಗಳೂರು ಮದ್ರಾಸಿನಲ್ಲಿ ಕೂಲಿ ಕಾರ್ಪೆಂಟರ್ ಕೆಲಸಗಳನ್ನು ನಡೆಸಿದ ಅವರಿಗೆ ಕೊನೆಗೆ ಬಿಟಿಎಸ್ ಬಸ್ ಕಂಡಕ್ಟರ್ ಕೆಲಸ ಸಿಕ್ಕಿತು। ಅದೇ ಹೊತ್ತಿನಲ್ಲಿ ಪತ್ರಿಕೆಯಲ್ಲಿ ಹೊಸದಾಗಿ ಸ್ಥಾಪನೆಯಾದ ಮದ್ರಾಸ್ ಫಿಲಂ ಇನ್ಸ್ಟಿಟ್ಯೂಟ್ನ ಜಾಹೀರಾತು ಕಾಣಿಸಿತು। ನಟನೆ ಕಲಿಯುವ ಆಸೆಗೆ ಕುಟುಂಬ ಬೆಂಬಲ ನೀಡಲಿಲ್ಲ। ಆಗ ಹಣವನ್ನು ಕೊಟ್ಟು ಜೊತೆ ನಿಂತದ್ದು ಗೆಳೆಯ ಸಹೋದ್ಯೋಗಿ ರಾಜ್ ಬಹದ್ದೂರ್। ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ನಟನೆ ನಿರ್ವಹಣೆ ಖ್ಯಾತ ನಿರ್ದೇಶಕ ಕೆ ಬಾಲಚಂದ್ರನ್ ಅವರ ಗಮನ ಸೆಳೆಯಿತು। ತಮಿಳು ಕಲಿಯುವ ಸಲಹೆಯನ್ನು ಸ್ವೀಕರಿಸಿದ ಅವರಿಗೆ 1975ರಲ್ಲಿ ಬಾಲಚಂದರ್ ಅವರ ಅಪೂರ್ವ ರಾಗಂಗಳ್ ಚಿತ್ರದಲ್ಲಿ ಪಾತ್ರ ಸಿಕ್ಕಿತು। ಹೆಂಡತಿಯನ್ನು ಗೋಳು ಹೊಯ್ದುಕೊಳ್ಳುವ ಕೆಟ್ಟ ಪಾತ್ರವದು। ಅಂದಿನಿಂದ ಬಾಲಚಂದರ ಪ್ರೀತಿಯ ರಜನಿಕಾಂತ್ ಆದ ಶಿವಾಜಿ ಮುಂದೆ ರಜನಿಕಾಂತ್ ಹವಾ ಚಿತ್ರರಂಗದಲ್ಲಿ ಯಾವ ಮಟ್ಟಕ್ಕಿದೆ ಎಂಬುದು ಅರ್ಥವಾಗಬೇಕಾದರೆ ಅವರ ಸಿನಿಮಾ ಬಿಡುಗಡೆಯಾಗುವ ಸಂದರ್ಭವನ್ನು ನೋಡಬೇಕು। ರಜನಿಕಾಂತ್ ಸಿನಿಮಾ ಅತ್ಯಂತ ವೇಗದಲ್ಲಿಯೇ ಬರುತ್ತವೆ, ಹೆಚ್ಚಿನ ಸಂದರ್ಭಗಳಲ್ಲಿ ಅವತ್ತು ಬೇರೆ ಯಾವ ಸಿನಿಮಾ ಕೂಡ ಬಿಡುಗಡೆಯಾಗುವುದಿಲ್ಲ। ಅಕಸ್ಮಾತ್ ಬಿಡುಗಡೆಯಾದರೂ ಆ ಚಿತ್ರಕ್ಕೆ ಹೆಚ್ಚಿನ ಪ್ರೇಕ್ಷಕರ ಬೆಂಬಲ ಕೂಡ ಸಿಗುವುದಿಲ್ಲ। ಹಿಂದಿ ಚಿತ್ರರಂಗದವರು ಕೂಡ ರಜನಿಕಾಂತ್ ಸಿನಿಮಾಗಳಿಗೆ ಪೈಪೋಟಿ ನೀಡಲು ಹೆದರುತ್ತಾರೆ। ಅಂದರೆ ಒಬ್ಬ ಚಿತ್ರನಟನಾಗಿ ರಜನಿ ಪಡೆದಿರುವ ಜನಪ್ರಿಯತೆ ಎಂಥದ್ದೆಂಬುದನ್ನು ಲೆಕ್ಕ ಹಾಕಬಹುದು। ರಜನಿ ಒಳಗೊಬ್ಬ ಅತ್ಯುತ್ತಮ ನಟನಿದ್ದ, ಕನ್ನಡ ಸಿನಿಮಾ ಮತ್ತು ತಮಿಳು ಚಿತ್ರಗಳಲ್ಲಿ ನಟಿಸುತ್ತಿದ್ದ ಅವರಿಗೆ ಕೈ ಹಿಡಿದು ಜೀವನ ಕೊಟ್ಟಿದ್ದು ಮಾತ್ರ ತಮಿಳು ಚಿತ್ರರಂಗ. ರಜನಿಕಾಂತ್ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತೀವಿ ಪುಟ್ಟ ವಿರ. ಕನ್ನಡ ಭಾಷೆಯಲ್ಲಿ ನಿಖರ ಸುದ್ದಿ, ತಾಯಂದಿರ ಬದುಕ ಕಥೆ, ಚುನಾವಣೆ ಫೋಕಸ್, ದೇಹ ಸದೃಢತೆಗೊಂದು ಯೋಗ, ಜನಮನಗಿದ್ದ ಸೆಲೆಬ್ರಿಟಿ ಜೊತೆ ಸಾಧಕರ ಚಾವಡಿ, ಯಶಸ್ವಿ ಚರಿತ್ರೆಗಳ ಅನಾವರಣ, ಸಿನಿರಂಗದ ಸೆನ್ಸೇಷನಲ್ ಅಪ್ಡೇಟ್ಸ್, ವೈವಿಧ್ಯ ವಿಚಾರಗಳ ಬಗೆಗಿನ ಸ್ಪೆಷಲ್ ಸ್ಟೋರಿ, ತುಳುನಾಟಕ, ಯುವ ಜನತೆಗೊಂದು ಕಿರುಚಿತ್ರ ನಿರ್ಮಾಣಕ್ಕೆ ಅವಕಾಶ, ಲೈವ್ ಇವೆಂಟ್ಸ್, ಹೆಲ್ದಿ ಕರ್ನಾಟಕ,
ಹೀಗೆ ಪತ್ರಿಕೋದ್ಯಮದ ಎಲ್ಲಾ ಮಜಲುಗಳಲ್ಲಿ ಕೈಯಾಡಿಸುತ್ತಿರುವ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡುಗರಿಗೆ ಇನ್ನಷ್ಟು ಹತ್ತಿರವಾಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸದಾ ವೀಕ್ಷಿಸಿ ನ್ಯೂಸ್ ಕನ್ನಡ ಮತ್ತು ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನಲ್ಲಿ. భోజన ఇష్ట తిని మాటల కష్టనే ఫ్రెండ్ ఆయన ఆయన డెడ్ బాడీ సార్ తీయాలి జాన్ ನಮ್ಮ ಜನಾರ್ದನ್ ಆಚಾರ್ ಬಂದಿತ್ತು ಈ ರಂಗಭೂಮಿದ ಒಂದು ಚಟುವಟಿಕೆ ನಮ್ಮ ಮಂಡೆ 35 ಮಂಡೆ ಒಂದು ಪದ್ಯ ಬಂದ್ರೆ ಬಂದಿತ್ತು ಸೋ ತೂನ ವಿಷಯದ ತಿನ್ ಮಂಡ ಇವೆಲ್ಲರೂ ಇನಿಕ್ಕಲ ಪೋದು ಪಾತಿರ್ಲೆ ಬಂಡ ಹಿಂಗ ದೊಂಡೆ ನುಂಗು ನಿಂಗ ಬಾಕಿ ದಕ್ಕಲೆ ಅಕ್ಕಲು ಜೋರು ದಾದಾನಿಂದ ಒಂದು ದಿನಾರಿಗೆ ರಂಗಭೂಮಿದ ನಿರಂತರವಾದ ನಡತೊಂದುಂಡು ಐನೇ ಕ್ಲಾಸ್ ಮಟ್ಟ ಕ್ಲಾಸ್ ಫಸ್ಟ್ ಇತ್ತ ಕುಂದಾಪುರ ಸದಾಶಿವರಾವ್ 89 ಇರ್ದು ಆಯ್ತೊಟ್ಟಿಗೆ ಬೇಳೆ ಎಲ್ಲ ಮಾತಾಡೋಲ್ಲ ಸೊ ಅಮ್ಮ ಅಮ್ಮನೊಟ್ಟಿಗೆ ಇಪ್ಪ ನಂಚಿತ್ತು ನಾವು ಅಗಂಜಿ ಮಟ್ಟ ಮಳಲಿ ಕ್ರಾಸ್ ಅಂದು ಒಂಜಿ ಬೇತೆ ಬೇತೆ ಕ್ಷೇತ್ರಡು ಸಾಧನೆ ಮಲ್ತಿನ ಸಾಧಕಿರ್ನ ಸಾಧನೆದ ಪಿರೌದ ಬೆನ್ನಿ ಬೆನ್ಪುದ ಕತೆ ಸಾಧಕಿರ ಚಾವಡಿ ಆಯ್ನಾತು ಬೇಗಳು ಬರುನುಂಡು ನಿಖಿಲ ಮೋಕಿದ ನ್ಯೂಸ್ ತುಳುಟು ವಿರಾಮದ ಬಳಿಕ ಯಶಸ್ಸಿನ ಚರಿತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದಿನಿಂದ ಇಂದಿನವರೆಗೆ ಸೂಪರ್ ಸ್ಟಾರ್ ಆಗಿ ಮೆರೆಯುತ್ತಿರುವ ರಜನಿಕಾಂತ್ ತನ್ನ ಸಿನಿ ಪಯಣದಲ್ಲಿ ಹಲವಾರು ಸವಾಲುಗಳನ್ನು ಕಂಡಿದ್ದಾರೆ. ಕನ್ನಡ ಚಿತ್ರರಂಗದ ಜೊತೆ ಆತ್ಮೀಯತೆ ಹೊಂದಿರುವ ರಜನಿ ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಹಾಗಾದರೆ ರಜನಿಗಿರುವ ಬೇಡಿಕೆ ಅಂತದ್ದು ಗೊತ್ತಾ? ಸಂಭಾವನೆ ಎಷ್ಟಿರುತ್ತೆ ಅನ್ನೋದನ್ನು ಹೇಳ್ತೀವಿ ಕೇಳಿ. ರಜನಿಕಾಂತ್ಗೆ ಈಗ 70 ದಾಟಿದೆ. ಆದರೆ ಇವತ್ತಿಗೂ ಹೀರೋ ಆಗಿಯೇ ಮೆರೆಯುತ್ತಿರುವವರು ರಜನಿಕಾಂತ್. ಅದು ಅವರ ಹೆಚ್ಚುಗಾರಿಕೆ ಮತ್ತು ಸಾಮರ್ಥ್ಯ. ಇನ್ನು ರಜನಿಕಾಂತ್ ಚಿತ್ರರಂಗಕ್ಕೆ ಬಂದು 45 ವರ್ಷಗಳಾಗಿವೆ. ಈ 45 ವರ್ಷಗಳು ಸೂಪರ್ ಸ್ಟಾರ್ ಆಗಿ ಮೆರೆದವರು ರಜನಿಕಾಂತ್. ಸ್ಟಾರ್ ಆಗಿ ಮೇಂಟೈನ್ ಮಾಡಿಕೊಂಡು ಹೋಗೋದು ಕೂಡ ಒಂದು ಸವಾಲು. ಆದರೆ ರಜನಿಕಾಂತ್ ಬರೋಬ್ಬರಿ 45 ವರ್ಷಗಳ ಕಾಲ ತಮ್ಮನ್ನು ಸ್ಟಾರ್ ಆಗಿ ನಾಜೂಕಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ರಜನಿಕಾಂತ್ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿಕೊಂಡೇ ಬಂದಿದ್ದಾರೆ. ಯಶಸ್ಸು ಮತ್ತು ಸೋಲನ್ನು ಹೇಗೆ ನಿಭಾಯಿಸಬೇಕು ಮತ್ತು ಸ್ಟಾರ್ ಅನ್ನೋದನ್ನು ತುಂಬ ಗಂಭೀರವಾಗಿ ಪರಿಗಣಿಸಬಾರದು ಎಂಬುದನ್ನು ರಜನಿಕಾಂತ್ ವ್ಯಕ್ತಿತ್ವದಿಂದ ತಿಳಿಯಬಹುದು. ಸದ್ಯ ದೇಶದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮತ್ತು ಶ್ರೀಮಂತ ನಟರಲ್ಲಿ ರಜನಿಕಾಂತ್ ಒಬ್ಬರು. ಇತ್ತೀಚೆಗೆ ಬಿಡುಗಡೆಯಾದ ಜೈಲರ್ಗಾಗಿ 210 ಕೋಟಿ ಸಂಭಾವನೆ ಪಡೆದಿದ್ದಾರೆ. ಅಲ್ಲದೆ ರಜನಿಕಾಂತ್ 430 ಕೋಟಿ ರೂಪಾಯಿ ನಿವ್ವಳ ಆಸ್ತಿಯನ್ನು ಹೊಂದಿದ್ದಾರೆ ಎನ್ನಲಾಗುತ್ತಿದೆ. ಬೆಂಗಳೂರಿನಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ರಜನಿಕಾಂತ್ ಅವರು ಮಾರ್ಕೆಟ್ನಿಂದ ಶ್ರೀನಗರ ಮಾರ್ಗವಾಗಿ ಓಡಾಡುತ್ತಿದ್ದ 10 ಈ ಸಂಖ್ಯೆಯ ಬಸ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದರು. ರಜನಿಕಾಂತ್ ಬಸ್ ಕಂಡಕ್ಟರ್ ಆಗಿದ್ದಾಗ ಮೊದಲು ಪಡೆದ ಸಂಬಳ ಕೇವಲ 700 ರೂಪಾಯಿಯಂತೆ. ಈ ಸಂಗತಿಯನ್ನು ರಜನಿಕಾಂತ್ ಅವರ ಸಹೋದರ ಸಂದರ್ಶನವೊಂದರಲ್ಲಿ ತಿಳಿಸಿದ್ದರು. ರಜನಿಕಾಂತ್ ಈಗ ಚಿತ್ರವೊಂದಕ್ಕೆ 100 ಕೋಟಿ ರೂಪಾಯಿಗೂ ಅಧಿಕ ಸಂಭಾವನೆ ಪಡೆಯುತ್ತಾರೆ. ನಿರಂತರ ಪರಿಶ್ರಮ ಛಲ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆಯೇ ರಜನಿಕಾಂತ್.
ಸಾಮಾನ್ಯ ಬಸ್ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ರಜನಿಕಾಂತ್ ಕೋಟಿ ಕೋಟಿ ಸಂಭಾವನೆ ಪಡೆಯುವ ಸ್ಟಾರ್ ನಟನಾಗಿ ಬೆಳೆದು ಸಿನಿ ಪ್ರೇಮಿಗಳ ನೆಚ್ಚಿನ ಸೂಪರ್ ಸ್ಟಾರ್ ಆದರು. ನಿಜಕ್ಕೂ ರಜನಿಕಾಂತ್ ಬದುಕು ಬಣ್ಣದ ಲೋಕದ ಪ್ರತಿಭೆಗಳಿಗೆ ಸ್ಫೂರ್ತಿಯಾಗಿದೆ. ರಜನಿಕಾಂತ್ ಇನ್ನಷ್ಟು ಕಾಲ ಚಿತ್ರರಂಗದಲ್ಲಿ ಸೇವೆ ಮಾಡಲಿ, ಕಲಾಭಿಮಾನಿಗಳನ್ನು ಮನರಂಜಿಸುತ್ತಿರಲಿ ಅನ್ನುತ್ತಾ ಇದಾಗಿತ್ತು ಈ ವಾರದ ಯಶಸ್ಸಿನ ಚರಿತ್ರೆ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ.